ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಚೈತ್ರಾ. ಇವತ್ತು ವೀಡಿಯೋ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂದರೆ, ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಬೇಸಿಗೆಗಾಲ. ಬೇಸಿಗೆಗಾಲದಲ್ಲಿ ಡ್ರೈ ಸ್ಕಿನ್ ಇರೋರ್ಗಂತೂ ಇನ್ನೂ ಇರಿಟೇಷನ್, ಸ್ಕಿನ್ ತುಂಬ ಹಾರ್ಡ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಯೂಸ್ ಮಾಡಿದರೆ ಸ್ಮೂತ್ನೆಸ್ ಕೊಡುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ, ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಹಿಮಾಲಯ ಫೇಸ್ ವಾಶ್ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ. ನೆನ್ನೆ ನಾನು ಆಲೋವೆರಾ ಇರುತ್ತಲ್ಲ, ಆಲೋವೆರಾ ಜೆಲ್ನ ಡೈರೆಕ್ಟಾಗಿ ಹಿಡಿದಿಂದ ಕಿತ್ತಿರೋ ಆಲೋವೆರಾ ಜೆಲ್ನ ನಾನು ಅಪ್ಲೈ ಮಾಡಿಬಿಟ್ಟು ಹಾಗೆ ಫೇಸ್ ವಾಶ್ ಮಾಡಿದ್ದೆ. ಇವತ್ತು ಅದೇನು ಮಾಡಿಲ್ಲ, ಜಸ್ಟ್ ಹಿಮಾಲಯ ಫೇಸ್ ವಾಶ್ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ ಸ್ಕಿನ್ಗೆ. ಇಲ್ಲಿ ನಾನು ನನ್ನ ಸ್ಕಿನ್ಗೆ ಯೂಸ್ ಮಾಡೋಂಥ ಪ್ರಾಡಕ್ಟ್ನ ಹೇಳ್ತಾ ಇದ್ದೀನಿ. ನನಗೆ ಇಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಆಗಿತ್ತು. ನನ್ನ ಬ್ರದರ್ ಮದುವೆಲೆಲ್ಲ ಮೇಕಪ್ ಹಾಕ್ಬಿಟ್ಟು ಹಾಗೆ ಮಲಗಿಬಿಟ್ಟಿದ್ದೀನಿ. ಸುಸ್ತಾಗಿತ್ತು ಅಂತೇಳಿ ಹಾಗೆ ಮಲಗಿದ್ರಿಂದ ನನಗೆ ಇಲ್ಲೆಲ್ಲ ಓಪನ್ ಪೋರ್ಸ್ ಆಗಿತ್ತು. ಅದಕ್ಕೋಸ್ಕರ ನಾನು ಮಾಮಾ ಅರ್ತಿದ್ದು ಬೈ ಬೈ ಓಪನ್ ಪೋರ್ಸ್ ಅನ್ನೋ ಕ್ರೀಮ್ನ ಒಂದು 7-8 ಅವರ್ ಯೂಸ್ ಮಾಡಿದ್ದೀನಿ. ಫುಲ್ ಕಡಿಮೆ ಆಗಿದೆ. ಇದನ್ನೇ ನೀವು ಹಚ್ಚಲೇಬೇಕು ಅಂತ ಹೇಳ್ತೀನಿ. ಓಪನ್ ಪೋರ್ಸ್ ಇದ್ದವ್ರು ಮಾತ್ರ ಯೂಸ್ ಮಾಡ್ಕೊಳ್ಳಿ. ನನಗೆ ಓಪನ್ ಪೋರ್ಸ್ ಇದೆ, ಸೊ ಅದಕ್ಕೆ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ. ನೋಡ್ತಾ ಇದ್ದೀರಾ, ನಮ್ಮ ಸ್ಕಿನ್ ಮೇಲೆ ಯಾವ ಥರ ನಮಗೆ ಪಿಂಪಲ್ಸ್ ಆಗಲಿ, ಡಾರ್ಕ್ ಮಾರ್ಕ್ಸ್ ಆಗಲಿ ಏನೂ ಇಲ್ಲ, ಫುಲ್ ಬ್ರೈಟ್ನೆಸ್ ಇದೆ. ಆಮೇಲೆ ಇನ್ನೊಂದು ಪಿಂಪಲ್ ಮತ್ತು ಇನ್ನೊಂದು ಪಿಂಪಲ್ ಆಗಿತ್ತು, ಅದು ಹೀಟ್ಗೋಸ್ಕರ ಆಗಿರೋದು. ಹೋಗ್ತಾ ಇದೆ, ಇನ್ನೊಂದು 2 ಡೇಸಲ್ಲಿ ಹೋಗ್ಬಿಡುತ್ತೆ. ನಾನು ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಯೂಸ್ ಮಾಡೋ 2 ಪ್ರಾಡಕ್ಟ್ ಅಂದರೆ ವ್ಯಾಸ್ಲಿನ್ ಡೀಪ್ ಮಾಯಿಶ್ಚರೈಸರ್ ಮತ್ತು ಪಾಂಡ್ಸ್ ಡೀಪ್ ಮಾಯಿಶ್ಚರೈಸರು. ಎರಡು ಲೈಟ್ ಮಾಯಿಶ್ಚರೈಸರ್, ಲೈಟ್ ಮಾಯಿಶ್ಚರೈಸರ್ ಮತ್ತು ಡೀಪ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ನಾನು ಇವಾಗ ಬೇಸಿಗೆಗಾಲಕ್ಕೆ ಅಂದರೆ ಡೀಪ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಆಯಿಲ್ ಟೈಪ್ ಇರೋದ್ರಿಂದ ನಮಗೆ ಸ್ಕಿನ್ನಲ್ಲಿಗೆ ಅಷ್ಟು ಡ್ರೈನೆಸ್ ಅನ್ಸಲ್ಲ, ಡ್ರೈ ಅನ್ಸಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ. ನೋಡ್ತಾ ಇದ್ದರೆ ಈ ಪಾರ್ಟ್ ಮತ್ತು ಈ ಪಾರ್ಟು ಯೂಸ್ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಒಂದು 10 ಮಿನಿಟ್ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ನೀವು ಬೇಕಾದ್ರೆ ಪೌಡರು ಈ ಥರ ಕಾಂಪ್ಯಾಕ್ಟ್ ಏನು ಯೂಸ್ ಮಾಡ್ತೀರೋ ಅದು ಮಾಡ್ಕೊಬೋದು. ಬಟ್ ನಾನು ನಿಮ್ಮ ಮನೆಯಲ್ಲೇ ಇರ್ತೀನಿ, ಆದ್ದರಿಂದ ನಾನು ಏನು ಯೂಸ್ ಮಾಡಲ್ಲ. ಇಷ್ಟಕ್ಕೆ ಬಿಟ್ಬಿಟ್ಟು ಈ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಹ್ಯಾರ್ಲಿ ಕಂಪ್ನಿದು. ನಾನು ಯೂಸ್ ಮಾಡ್ತಾ ಸುಮಾರು 1 ಇಯರ್ ಆಗ್ತಾ ಬಂತು. ಇನ್ನು ಇಷ್ಟು ಉಳಿದಿದೆ ಮಾತ್ರ, ನೆಕ್ಸ್ಟ್ ತೊಗೊಬೇಕು, ಇನ್ನು ತೊಗೊಂಡಿಲ್ಲ. ಇದು ಲಿಪ್ ಬಾಮು, ಮತ್ತು ಪಿಂಕಾಗಿ ಲೈಟ್ ಪಿಂಕ್ ಇದೆ. ಲಿಪ್ಸ್ಟಿಕ್ನು ಅನಿಸುತ್ತೆ ಮತ್ತು ಲಿಪ್ ಬಾಮು ಅನಿಸುತ್ತೆ. ಇದು ಇಷ್ಟೇ ನಾನು ಮನೇಲಿ ಇವಾಗ ಬೇಸಿಗೆಗಾಲದಲ್ಲಿ ಯೂಸ್ ಮಾಡ್ತಾ ಇರೋ ಕ್ರೀಮು ಮತ್ತು ಮಾಯಿಶ್ಚರೈಸರ್ ಇಷ್ಟ ಆಗಿರುತ್ತೆ. ಅದು ಬಿಟ್ಟರೆ ನಾನು ಸ್ವಲ್ಪ ಬ್ರೈಟ್ ಆಗಿ ಕಾಣಲಿ ಅಂತ ವಿಟಮಿನ್ ಸಿ ನಾನು ಸ್ಕಿನ್ ಸಿರಮ್ ಯೂಸ್ ಮಾಡ್ತಾ ಇದ್ದೆ. ಇದು ಯೂಸ್ ಮಾಡ್ತಾ ಇದ್ದಿದ್ದು ಚಳಿಗಾಲದಲ್ಲಿ, ಬಟ್ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಹಂಗೆ ಇದೆ. ಸಿರಮ್ ಯೂಸ್ ಮಾಡ್ತಾ ಇದ್ದೆ, ಒಂದು ವೀಕ್ ಯೂಸ್ ಮಾಡಿದೆ ಆಮೇಲೆ ಬಿಟ್ಬಿಟ್ಟೆ. ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ನಿನ್ನ ಸ್ಕಿನ್ ಒಂದು ಪಿಂಪಲ್ ಇಲ್ಲ, ನಿನ್ನ ಸ್ಕಿನ್ ಮೇಲೆ ಫುಲ್ ಕ್ಲಿಯರ್ ಇದೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಇಷ್ಟೇ ಪ್ರಾಡಕ್ಟ್. ಅದರ್ವೈಸ್ ನಾನು ಯೂಸ್ ಮಾಡ್ತಿದ್ದೆ ಯಾವುದು ಅಂದರೆ ಬಯೋಟೆಕ್ ಕಂಪ್ನಿ, ಆಮೇಲೆ ಇನ್ನು ನಾನು ಬಯೋಟೆಕ್ ಕಂಪ್ನಿದೇ ಯೂಸ್ ಮಾಡಿದ್ದೆ ಆಲ್ಮೋಸ್ಟು. ಬಟ್ ಈಗ ನಾನು ಬೇಸಿಗೆಗಾಲ ಇರೋದ್ರಿಂದ ಯಾವ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ, ಯಾವ ಪ್ಯಾಕ್ನೂ ಆಗ್ತಾ ಇಲ್ಲ. ಜಸ್ಟ್ ವ್ಯಾಸ್ಲಿನ್ದು ಡೀಪ್ ಮಾಯಿಶ್ಚರೈಸರ್ ಬಿಟ್ಟರೆ ನಾನು ಏನೂ ಯೂಸ್ ಮಾಡ್ತಾ ಇಲ್ಲ. ನೋಡಿದ್ರಲ್ಲ ನಾನು ಯಾವ ಥರ ನನ್ನ ಸ್ಕಿನ್ಗೆ ಕೇರ್ ಮಾಡ್ತೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.